ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೀಟ್ರೂಟು ಪಲ್ಯ ಮಾಡಬೇಕು ಅಂತ ಅಂದ್ಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮೊದಲಿಗೆ ಒಂದು ನಾಲ್ಕು ಬೀಟ್ರೂಟ್ ತೊಗೊಬೇಕು ಇದು ತಗೊಂಡ್ರೆ ಒಂದು ನಾಲ್ಕರಿಂದ ಐದು ಆಗುತ್ತೆ ಪಲ್ಯ ಅದನ್ನು ತಗೊಂಡ್ಬಿಟ್ಟು ಏನು ಮಾಡಬೇಕು ಮೇಗಡೆ ಸಿಪ್ಪೆ ಎಲ್ಲ ಕ್ಲೀನಾಗಿ ಎರಿಬೇಕಾಗುತ್ತೆ ಎರೆದುಬಿಟ್ಟು ತೊಳ್ಕೊಬೇಕು ಅದು ನಾರಾದಂಗೆ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಕ್ಲೀನಾಗಿ ಸಿಪ್ಪೆ ಎಲ್ಲ ಸುಲ್ಕೊಳ್ಬೇಕಾಗತ್ತೆ ಆಮೇಲೆ ಅದನ್ನು ತೊಳ್ಕೊಬೇಕು ಈಗ ತೊಳೆಯೋದ್ರಿಂದ ಒಂದು ಸ್ವಲ್ಪ ಅದು ಜಾಸ್ತಿ ಬಣ್ಣ ಇರೋದು ಇದಾಗುತ್ತೆ ಹೋಗುತ್ತೆ ಆಮೇಲೆ ಒಂದು ಕಾಯಿ ತುರಿಯೋಂಥ ಇದು ತಗೊಂಬಿಟ್ಟು ಅದನ್ನು ಸಣ್ಣಗೆ ತುರ್ಕೊಬೇಕು ಈ ರೀತಿ ನಾಲ್ಕು ಉಂಡನು ಚೆನ್ನಾಗಿ ಈ ಥರ ತುರ್ಕೊಂಡ ಒಂದು ತಟ್ಟೆಗೆ ರೆಡಿ ಮಾಡಿ ಇಟ್ಕೊಬೇಕು ಬೇರೆ ಅದಾದಮೇಲೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಅವಳ ನಿಂಬೆಹಣ್ಣು ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಗೆಡ್ಡೆ ಈರುಳ್ಳಿ ಒಂದು ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಸಾಸಿವೆ ಗೋಡಂಬಿ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಚಮಚ ಇದೆಷ್ಟಿದ್ರೆ ಸಾಕು ಒಳ್ಳೆ ಬೀಟ್ರೋಟ್ ಪಲ್ಯ ಮಾಡ್ಬೋದು ಮೊದಲಿಗೆ ಒಂದು ಬಾಣಲೆಕಾಯಕ್ಕಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಕಾಯಕ್ಸ್ಕೊಬೇಕು ಹೀಗೆ ಕಾದ ನಂತರ ಅದು ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಮತ್ತು ಗೋಡಂಬಿ ಚೂರುಗಳ್ನ ಹಾಕಬೇಕು ಅದಾದ ನಂತರ ಅದು ಲೋ ಫ್ಲೇಮಲ್ಲೇ ಉರಿಬೇಕಾಗುತ್ತಿಲ್ಲ ಅಂದರೆ ಸಾಸಿವೆ ಎಲ್ಲ ಹಸೀದೋದಂಗೆ ಆಗ್ಬಿಡುತ್ತೆ ಅದ ನಂತರ ಒಂದು ನಾಲ್ಕು ಹಸಿರು ಹಸಿರುಮೆಣ್ಸಿನ್ಕಾಯಿ ಸೇರಿಸಬೇಕು ಇವೆರಡೂ ಸೇರಿಸೋದ್ರಿಂದ ರುಚಿ ಹೆಚ್ಚಾಗುತ್ತೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದು ಆಮೇಲೆ ಒಂದು ಸ್ವಲ್ಪ ಒಂದೆರಡು ಗೆಡ್ಡೆ ಅಷ್ಟು ಈರುಳ್ಳಿ ಉತ್ರು ಸಿಟ್ಟು ಅದನ್ನು ಸೇರಿಸ್ಕೊಳ್ಬೇಕು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕೆಂಪು ಬಣ್ಣ ಬರೋದ ತನಕ ಹಸಿ ಹಸಿವಾಸನೆ ಹೋಗಬೇಕು ವಾಸನೆ ಇದ್ದರೆ ಪಲ್ಯ ಚೆನ್ನಾಗಾಗೋದಿಲ್ಲ ಹಾಗಾಗಿ ಚೆನ್ನಾಗಿ ಕೈಯಾಡಿಸ್ಬೇಕು ಕೆಂಪು ಬಣ್ಣ ಬರೋ ತನಕ ಈರುಳ್ಳಿ ಹೀಗೆ ಆಡಿಸ್ತಾ ಇದ್ದಂಗೆನೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇರುತ್ತೆ ನೋಡಿ ಅದನ್ನು ಹಾಕೊಬೇಕು ಈ ರೀತಿ ಹಾ ತಿನ್ನೋಕ್ಕೆ ಹಲ್ಲು ಸಿಗುತ್ತೆ ಅಂತ ತರಿ ತರಿತರಿಯಾಗಿ ಪುಡಿ ಮಾಡಿ ಬೇಕಾದ್ರೂ ಹಾಕ್ಕೊಬೋದು ಹೀಗೆ ಇರೋದ್ರಿಂದ ಅದೊಂಥರ ತಿನ್ಬೇಕಾದ್ರೆ ಕ್ರಿಸ್ಪಿನೆಸ್ ಸಿಗುತ್ತೆ ಹಾಗಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕೆಂಪು ಬಣ್ಣ ಬರಬೇಕು ಪಲ್ಯ ಕೆಂಪು ಬಣ್ಣ ಬಂದ ನಂತರ ತುರಿದಿಟ್ಕೊಂಡಂಥ ಬೀಟ್ರೂಟ್ ತುರಿಗಳನ್ನ ಅದಕ್ಕೆ ಹಾಕಬೇಕು ಅಕಸ್ಮಾತ್ ನಿಮ್ಗೆ ನೀರು ಜಾಸ್ತಿ ಕಾಣ್ತಾನೆ ಹಿಂಡುಬಿಡಿ ಎಂಡ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗಿರೋ ಥರದ್ದು ಹಾಕ್ಕೊಂಬೋದು ನಾನು ಇದು ನೀರಿನ ಅಂಶ ಕಡಿಮೆ ಇರೋದೇ ನಾನು ಅದೇ ರೀತಿ ಹಾಕ್ತಾಯಿದ್ದೀನಿ ಬೀಟ್ರೋಟ್ ಪ ತುರಿನ ಇದಾದ ನಂತರ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಇದು ಫುಲ್ ಕೆಂಪಾಗಿದೆ ಬೀಟ್ರೂಟ್ ತುರಿ ಹಸಿ ವಾಸನೆ ಹೋಯ್ತು ಅಂದರೆ ಅದು ಕಲರ್ ತಿರುಗುತ್ತೆ ಒಂದು ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಇಷ್ಟು ಡಾರ್ಕ್ನೆಸ್ ಇರೋದಿಲ್ಲ ನೋಡಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರಿಬೇಕು ನಂತರ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಅದನ್ನು ಅಷ್ಟೇ ಚೆನ್ನಾಗಿ ಕೈ ಆಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ಚೆನ್ನಾಗಿ ಕೈ ಆಡಬೇಕು ಇಲ್ಲ ತಳ ಆಡ್ಬಿಡುತ್ತೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಅದು ತೀರಾ ಎಣ್ಣೆನೂ ಹಾಕೋಣಂಗೆ ನಾಲ್ಕು ಸ್ಪೂನ್ ಎಣ್ಣೆ ಸಾಕು ಇದಕ್ಕೆ ನೋಡಿ ಹೀಗೆ ಹಸಿ ವಾಸನೆ ಹೋಗೋ ತನಕ ಇರಬೇಕು ನೋಡಿ ಕಲ್ಲರ್ ಚೇಂಜ್ ಆಗ್ತಾ ಇದೆ ಕ್ಯಾ ಇದ್ರ ತುರಿ ಬ್ಯಾ ತುರಿ ತೀರಾ ರೆಡ್ಡಿಶ್ ಇರೋದು ಒಂದು ಸ್ವಲ್ಪ ಲೈಟ್ ಕಲರ್ ಇದೆ ಈ ರೀತಿ ಆಗಬೇಕು ಅದು ಬೇಯಬೇಕಾದ್ರೆ ವಾಸನೆ ಗೊತ್ತಾಗುತ್ತೆ ಹಸಿ ವಾಸನೆ ಹೋಗಿರೋದು ಆಮೇಲೆ ಒಂದು ಐದು ನಿಮಿಷ ಈಗ ಮುಚ್ಚಿಕ್ಬೇಕು ಈಗ ಮುಚ್ಚಿಕ್ಕೋದ್ರಿಂದ ಅದಲ್ಲಿಗೆ ಹಬೆ ಇದು ಆಗುತ್ತೆ ನೋಡಿ ಆ ಹಬೆ ನೀರಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ಹಸಿ ವಾಸನೆ ಹೋಗುತ್ತೆ ತಿರ್ಗಿ ಅದನ್ನು ಹಬೆ ನೀರಲ್ಲಿ ಬೆಂದು ಒಂದು ಐದು ನಿಮಿಷ ಆದಾದಮೇಲೆ ನೋಡಿ ಕೆಂಪು ಕಲರ್ ಅಷ್ಟು ಕೆಂಪಿರೋದಿಲ್ಲ ಒಂದು ಸ್ವಲ್ಪ ಲೈಟ್ ಕಲರ್ ಇರುತ್ತೆ ಗೋಡಂಬಿ ಇದೆಲ್ಲ ಖಾರ ಎಲ್ಲ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತೆಗ್ದು ಆ ಸ್ಟೋವಿಂದ ತೆಗ್ದ ಒಂದು ಸಲ ಐದು ನಿಮಿಷ ಆರಿದ್ದಾದಮೇಲೆ ಅದಕ್ಕೆ ಅರ್ಧ ಓಲ್ ನಿಂಬೆಣ್ಣೆ ಹಿಂಡಿ ಚೆನ್ನಾಗಿ ಕೈಗಾಲಿಸ್ಬೇಕು ನೋಡಿ ಈಗ ರೆಡಿಯಾಗಿದೆ ಅದು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು ಇಲ್ಲ ಚೆನ್ನಾಗಾಗೋದಿಲ್ಲ ಪಲ್ಯ ಅದಾದ ನಂತರ ಚಪಾತಿ ತುಪ್ಪ ಹಾಗೂ ಬೀಟ್ರೋಟ್ ಪಲ್ಯದೊಂದಿಗೆ ಬೆಳಗ್ಗಿನ ಟಿಫನ್ ಸವಿಯಲು ರೆಡಿಯಾಗಿರುತ್ತದೆ ಥ್ಯಾಂಕ್ ಯು